ನಮ್ಮ ಹೆಣ್ಮಕ್ಳು ಸುಮಾರಷ್ಟು ಕಾಯಿಲೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಹೆಲ್ತ್ ಡಿಸೀಸ್ ಜಾಸ್ತಿ ಇದೆ, ಕಂಪ್ಯಾರಿಟಿವ್ಲಿ ಜೆಂಟ್ಸ್ಗಿಂತ ಲೇಡೀಸ್ಗೆ ಜಾಸ್ತಿ ಆಗಿದೆ. ಅದರಲ್ಲಿ ಮೇನ್ ಬಂದು ಇಡೀ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಕಾಡ್ತಾ ಇರೋ ಸಮಸ್ಯೆ ಬಂದು PCOD ಸಮಸ್ಯೆ ಅಂತ ಹೇಳ್ತೀವಿ. ಮತ್ತೆ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆ, ಗರ್ಭಕೋಶದಲ್ಲಿ ಗಡ್ಡೆ ಇದೆ, ಗರ್ಭಕೋಶ ಕ್ಯಾನ್ಸರ್ ಆಗಿದೆ ಅಂತ ಇವತ್ತಿನ ದಿನ 30-35 ವಯಸ್ಸಿಗೆ ಹೆಣ್ಣು ಹೆಂಗಸರಿಗೆ ಗರ್ಭಕೋಶನ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಮಸ್ಯೆ ಆಗಿದೆ. ಹಾಗೇನೆ 4th ಕ್ಲಾಸ್ 5th ಕ್ಲಾಸ್ ಮಕ್ಕಳೆಲ್ಲ ಮೆಚೂರ್ಡ್ ಆಗ್ತಾ ಇದ್ದಾರೆ. ಮೈಂಡು ಸಹ ಅವರಿಗೆ ಮೆಚೂರ್ಡ್ ಆಗಿರಲ್ಲ, ಅಷ್ಟೊತ್ತಾಗಲೇ ಅವರು ಮೆಚೂರ್ಡ್ ಆಗ್ತಾ ಇದ್ದಾರೆ. ಸೊ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾವ ಮಗುಗೂ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಯಾವಾಗ ಒಂದು ಹೆಣ್ಣಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಅದೇನಾಗುತ್ತೆ, ನೆಕ್ಸ್ಟ್ PCOD ಆಗುತ್ತೆ, ಗರ್ಭಕೋಶದಲ್ಲಿ ಸಮಸ್ಯೆ ಬರುತ್ತೆ. ಇದು ಹೋಗ್ತಾ ಹೋಗ್ತಾ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನಾಳೆ ಮದುವೆ ಆದ್ಮೇಲೆ ಮಕ್ಕಳಾಗಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು 10 ಜನ ಮದುವೆ ಆಗಿದ್ದಾರೆ ಅಂದ್ರೆ ಒಂದು 10% ತಗೊಂಡ್ರೆ ಅಂದ್ರೆ 8 ಜನಕ್ಕೆ ಮಕ್ಕಳಾಗ್ತಾ ಇಲ್ಲ. ಕಾರಣ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸ್. ಅದಕ್ಕೆ ಇವತ್ತು ನೀವು ಎಲ್ಲಿ ಬೇಕಾದ್ರೂ ಈ IVF ಸೆಂಟರ್ಗಳ ತುಂಬಾ ನೋಡ್ತಾ ಇದೀವಿ. ಸೊ ದಿನೇ ದಿನೇ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೇನೆ WHO ಪ್ರಕಾರ ಇವತ್ತು ಇಡೀ ಪ್ರಪಂಚದಲ್ಲಿ 8 ನಿಮಿಷಕ್ಕೆ ಒಂದು ಮಹಿಳೆ ಗರ್ಭಕೋಶ ಕ್ಯಾನ್ಸರ್ ಇಂದ ಡೆತ್ ಆಗ್ತಾ ಇದ್ದಾರೆ. WHO ಅವರು ಸರ್ವೆ ಮಾಡಿರೋದು ಮುಂದಿನ ದಿನಗಳಲ್ಲಿ 8 ನಿಮಿಷಕ್ಕೆ 8 ಬೇಕಾದ್ರೂ ಆಗ್ಬಹುದು. ಈ ರೀತಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಪರಿಹಾರ ನಾವು ಹುಡುಕ್ತಾನೆ ಇಲ್ಲ. ಸುಮಾರು ನಾವು ಕೇಳ್ತೀವಿ ಗರ್ಭಕೋಶ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಟ್ರು ಅಂತ ಕೇಳಿದಾಗ, ಹೌದಾ, ಅಯ್ಯೋ ಪಾಪ ಅನ್ಸುತ್ತೆ. PCOD ಸಮಸ್ಯೆನ, ಹೌದಾ ಪಾಪ, ಮಕ್ಕಳಾಗ್ತಿಲ್ವ, ಅಯ್ಯೋ ಪಾಪ ಅಂತೀವಿ ಹೊರತು ಅದಕ್ಕೇನ್ ಕಾರಣ, ಅದಕ್ಕೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಯಾರು ನಾವು ಗಮನಿಸ್ತಾ ಇಲ್ಲ. ಸೊ ನಾನೀಗ ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೊಳ್ತೀನಿ, ಯಾಕೆ ಹೆಣ್ಮಕ್ಳಲ್ಲಿ PCOD ಸಮಸ್ಯೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಒಂದು ಸಣ್ಣ ಡೆಮೋ ಮುಖಾಂತರ ನಾನು ನಿಮ್ಮಲ್ಲಿ ಒಂದು ವಿಚಾರ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇಷ್ಟೊತ್ತು ಹೇಳದ್ನೆಲ್ಲ ಈ ತರ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ ಹುಡುಕ್ದಾಗ, WHO ಅವರು ಸರ್ವೆ ಮಾಡೋದೇನೆಂದ್ರೆ ಬ್ಯಾಡ್ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಂದ ನಮಗೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇರ್ತಾರೆ. WHO ಅವರು ಪೇಪರ್ ಅಲ್ಲಿ TVನಲ್ಲೆಲ್ಲ ಆಡ್ ಬರ್ತಾನೆ ಇದೆ. ಸೊ ಸಮಸ್ಯೆ ಬ್ಯಾಡ್ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಇಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬ್ಯಾಡ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ವಿಚಾರ ತಿಳ್ಕೊಬೇಕಲ್ಲ ಯಾವ ರೀತಿ ಬ್ಯಾಡ್ ಆಗಿದೆ ಅಂತ. ಮತ್ತೆ ಅದಕ್ಕೆ ಪರಿಹಾರ ಏನು ಹೇಳ್ತಿಲ್ಲ. WHO ಅವ್ರು ಹೇಳ್ತಿದ್ದಾರೆ, ಪರಿಹಾರ ಬೇಕಲ್ಲ. ಸೊ ಅವ್ರು ಹೇಳ್ದಂಗೆ ಬ್ಯಾಡ್ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಯಾವ ರೀತಿ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನಾವು ಚೆಕ್ ಮಾಡ್ಬೋದು. ನೋಡಿ, ನಾನೊಂದು ಮಾರ್ಕೆಟ್ ಪ್ಯಾಡ್ ಅನ್ನ ತಗೊಂಡಿದ್ದೀನಿ. ಇದು ಬಂದು ಕಾಸ್ಟ್ಲಿ ಪ್ಯಾಡ್. ನಾನು ಯೂಸ್ ಮಾಡಿ ತಗೊಂಡಿರೋದು ಒಂದು 90 ರೂಪಾಯಿ ಇರುವಂತ ಒಂದು ಪ್ಯಾಡ್ಸ್. ಯೂಶಲಿ ಏನ್ ಮಾಡ್ತಾರೆ ಲೇಡೀಸ್ ಅಂದ್ರೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಈ ತರ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದರಿಂದ ಸಮಸ್ಯೆ ಬರ್ತಾ ಇದೆ ಅಂತ WHO ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದು 20 ವರ್ಷದ ಹಿಂದೆ ನನ್ನ ತಾಯಿ ಆಗ್ಬೋದು, ನಮ್ಮ ಅಜ್ಜಿ ಆಗ್ಬೋದು, ಅವ್ರಿಗೆ PCOD ಸಮಸ್ಯೆ ಇರಲಿಲ್ಲ. ಗರ್ಭಕೋಶ ತೆಗೆದಿದ್ದಾರೆ ಅನ್ನೋದು ಮಹಾ ದೊಡ್ಡ ವಿಷಯ, ಅದು ಅಷ್ಟು ದೊಡ್ಡದಾಗಿ ಯಾರಿಗೂ ಏನೂ ಆಗ್ತಾ ಇರಲಿಲ್ಲ. ಆಗೆಲ್ಲ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮನೆಯಲ್ಲೇ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು. ಆ ಕಾಟನ್ ಬಟ್ಟೆಗಳಿಂದ ಅವ್ರಿಗೆ PCOD ಸಮಸ್ಯೆ, ಗರ್ಭಕೋಶ ಸಮಸ್ಯೆ ಏನು ಬರ್ತಾ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಮಾರ್ಟ್ ಆಗಿದೀವಲ್ಲ, ಎಲ್ಲ ಸ್ಮಾರ್ಟ್ ಯುಗಕ್ಕೋಸ್ಕರ ಬೇರೆ ಬೇರೆ ನ್ಯಾಪ್ಕಿನ್ಸ್ ಯೂಸ್ ಮಾಡೋದ್ರಿಂದ ಈ ತರ ಸಮಸ್ಯೆ ಬರ್ತಾ ಇದೆ. ಹಾಗೆ ಇದರಲ್ಲಿ ಏನಿದೆ ಅಂತ ನಾವು ನೋಡೋಣ ಈ ಸ್ಯಾನಿಟರಿ ಪ್ಯಾಡ್ ಅಲ್ಲಿ. ನೋಡಿ, ಇದನ್ನ ನಾವು ಅಂಗಡಿಯಿಂದ ತಗೊಂಡ್ಬರ್ತೀವಿ. ತಗೊಂಬಂದಾಗ ನಾವಿದೇನ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಏನು ನಾವು ನೋಡಲ್ಲ. ಯಾಕಂದ್ರೆ ನಮ್ಗೇನಂದ್ರೆ ಈ ವಿಷಯ ಗಂಡಸರಿಗೆ ಗೊತ್ತಾಗಬಾರ್ದು. ಮನೇಲಿರುವಂತ ಅಪ್ಪ ಆಗ್ಲಿ, ಅಣ್ಣ, ತಮ್ಮ, ಫ್ರೆಂಡ್ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಮಗ ಆಗ್ಲಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಕಳ್ತನವಾಗಿ ನಾವಿದನ್ನ ತಗೊಂಡ್ಬರ್ತೀವಿ. ತಗೊಂಬಂದು ನಾವ್ ಈ ರೀತಿ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಒಂದ್ ವಿಚಾರ ಗೊತ್ತಿರಲಿ, ಇದು ಪ್ಲಾಸ್ಟಿಕ್. ನೋಡಿ ಎಷ್ಟು ಹೆವಿ ಪ್ಲಾಸ್ಟಿಕ್ ಇದೆ, ಎಷ್ಟು ಥಿಕ್ನೆಸ್ ಇದೆ ಈ ಪ್ಲಾಸ್ಟಿಕ್. ಇದೇನಪ್ಪಾ ಅಂದ್ರೆ ಇದು ಒಂದು 400-500 ವರ್ಷ ಆದ್ರೂ ಇದು ಮಣ್ಣಲ್ಲಿ ಕರಗಲ್ಲ. ಅಷ್ಟು ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ ಹಾಳು ಮಾಡುವಂತ ಒಂದು ಥಿಕ್ ಪ್ಲಾಸ್ಟಿಕ್ ಇದು. ಸೊ ಇದನ್ನ ತಂದು ಇದು ಈ ರೀತಿ ಓಪನ್ ಮಾಡ್ತೀವಿ. ಓಪನ್ ಮಾಡಿ ನಾವೇನ್ ಮಾಡ್ತೀವಿ, ಒಂದ್ ಪ್ಯಾಕೆಟ್ ತಗೊಳ್ತೀವಿ. ತಗೊಂಡು ಇದನ್ನ ಯಾವ ಗಂಡಸರಿಗೂ ಕಾಣಬಾರ್ದು ಅಂತ ಯೂಶಲಿ ಏನ್ ಮಾಡ್ತೀವಿ, ವಾಶ್ರೂಮ್ ಅಲ್ಲಿ ಇಟ್ಟಿರ್ತೀವಿ, ಅಥವಾ ಯಾವ್ದೋ ಕಬೋರ್ಡ್ ಅಲ್ಲಿ, ಅಥವಾ ಯಾವ್ದೋ ಟೇಬಲ್ ಸಂದಿಲಿ, ಎಲ್ಲೋ ಒಂದ್ ಕಡೆ ಇರ್ತೀವಿ. ಇದು ಈ ರೀತಿ ಓಪನ್ ಇರುತ್ತೆ. ಏನಾಗ್ಬೋದು, ಇದರಲ್ಲಿ ಜಿರಳೆ ಬರ್ಬೋದು, ಹಲ್ಲಿ ಬರ್ಬೋದು, ಸ್ಪೈಡರ್ ಬರ್ಬೋದು, ಬ್ಯಾಕ್ಟೀರಿಯಾಸ್ ಎಲ್ಲ ಇದರಲ್ಲಿ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇದನ್ನ ಬಹಳ ಸೆನ್ಸಿಟಿವ್ ಆದ ಜಾಗದಲ್ಲಿ ನಾವು ಯೂಸ್ ಮಾಡೋದ್ರಿಂದ ಹೈಜೀನಿಕ್ ಆಗಿರ್ಬೇಕು. ನಾವು ಎಲ್ಲಂದ್ರಲ್ಲಿ ಇಡ್ತಾ ಇರ್ತೀವಿ ಬಚ್ಚಿಡೋಕ್ಕೋಸ್ಕರ. ಸೊ ಈ ರೀತಿ ತಗೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ, ಪ್ಯಾಡ್ಸ್ ಚೇಂಜ್ ಮಾಡ್ಬೇಕು ಅಂತ ಇದನ್ನ ಬ್ಯಾಗ್ ಅಲ್ಲಿ ಇಟ್ಕೊಳ್ತೀವಿ. ಬ್ಯಾಗ್ ಅಲ್ಲಿ ಎಲ್ಲಾ ತರ ಐಟಮ್ಸ್ ಇರುತ್ತೆ. ಹಾಗೆ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ಊಟದ ಐಟಮ್ ಇರುತ್ತೆ, ಕಾಸ್ಮೆಟಿಕ್ಸ್ ಇರುತ್ತೆ, ಏನೇನೋ ಇಟ್ಕೊಂಡಿರ್ತೀವಿ. ನೋಡಿ, ಇಲ್ಲೂ ಸಹ ನಮ್ಗೆ ಹೋಲ್ ಕಾಣುತ್ತೆ. ಈ ರೀತಿ ಇದರಲ್ಲೂ ಸಹ ಬ್ಯಾಕ್ಟೀರಿಯಾಸ್ ಹೋಗ್ಬೋದು, ಈ ತರ ಅವಕಾಶ ಇದೆ. ಸೊ ಇದನ್ನ ನಾನು ಓಪನ್ ಮಾಡಿ ಇದರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಇದೊಳಿ ಫಸ್ಟ್ ಲೇಯರ್ ಪ್ಲಾಸ್ಟಿಕ್ ಇದೆ. ಸೊ
ನೆಕ್ಸ್ಟ್ ನೋಡಿ, ಇದರಲ್ಲೊಂದು ಗಮ್ ಯೂಸ್ ಮಾಡಿದ್ದಾರೆ. ಇದು ಬಂದು ಒಂದು ಇಂಡಸ್ಟ್ರಿಯಲ್ ಗಮ್, ಫ್ಯಾಕ್ಟ್ರಿಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ಒಂದು ಗಮ್. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಾವು ಯೂಸ್ ಮಾಡ್ತಂತ ಬಟ್ಟೆನೂ ಸಹ ಹಾಳಾಗುತ್ತೆ. ಸೊ ಇದನ್ನ ನೋಡೋಣ ಯಾವ ರೀತಿ ಈ ಕ್ವಾಲಿಟಿ ಇದೆ, ಯಾಕೆ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಾವು ಇದನ್ನ ನೋಡೋಣ. ನೋಡಿ ಇತರ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ಹೇಳಕ್ಕೆ ಹೊರಟಿರುವಂತ ಒಂದು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಸ್ಮಾರ್ಟ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಇದು ಸ್ಮಾರ್ಟ್ ಯುಗ ಅಲ್ವಾ. ಸ್ಮಾರ್ಟ್ ಫೋನ್ಸು, ಸ್ಮಾರ್ಟ್ ಟಿವಿ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಪ್ಯಾಡು ಸಹ ಸ್ಮಾರ್ಟ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಹಾಗೆ ಇದು ಒಂದು ಫೋಹೊವೆ ಕಂಪನಿಯ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನು. ಇದ್ರ ವಿಶೇಷತೆ ಏನಂದ್ರೆ ಸ್ನೇಹಿತರೆ, ಇದು ನೋಡಿ, ಓಪನ್ ಮಾಡಿದ ತಕ್ಷಣ ನಿಮಗೆ ಇದೊಂದು ಸಿಲ್ವರ್ ಫಾಯಿಲ್, ಫುಡ್ ಎಲ್ಲ ಪ್ಯಾಕ್ ಮಾಡ್ತೀವಲ್ಲ ಅಂತ ಒಂದು ಸಿಲ್ವರ್ ಫಾಯಿಲ್ ಅಲ್ಲಿ ಮಾಡಿದ್ದಾರೆ. ಇದ್ರ ವಿಶೇಷತೆ ಏನಂದ್ರೆ, ಇದು ಒಂದು 45 ದಿವಸದೊಳಗಡೆ ಇದನ್ನ ಮಣ್ಣಲ್ಲಿ ಹಾಕಿದ್ರೆ ಕರಗೋಗ್ಬಿಡುತ್ತೆ. ಹಾಗೇನೆ ಇವರು ಯೂಸ್ ಮಾಡ್ತಿರ್ತಕ್ಕಂಥ ಗಮ್ ಇದೆಯಲ್ಲ, ಇದು ಬಂದು ಫ್ರೂಟ್ ಗಮ್ ಅಂತ ಹೇಳ್ತೀವಿ. ಬಬಲ್ ಗಮ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ತಿಂತೀವಲ್ಲ ಬಬಲ್ ಗಮ್ನ, ಆ ತರ ಫ್ರೂಟ್ ಗಮ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಒನ್ಸ್ ಇದನ್ನ ಓಪನ್ ಮಾಡಿ ಒಂದು ಪ್ಯಾಕೆಟ್ನ ಈ ರೀತಿ ತಗೊಳ್ತೀವಿ. ನೋಡಿ ಈ ರೀತಿ ತಗೊಂಡ್ಮೇಲೆ ಮತ್ತೆ ಲಾಕಿಂಗ್ ಸಿಸ್ಟಮ್ ಇದೆ, ಇದನ್ನ ಈ ರೀತಿ ಕವರ್ ಮಾಡಬಹುದು. ಸೊ ಇದೆಲ್ಲೂ ಓಪನ್ ಇಲ್ಲ, ಬಹಳ ಸೇಫ್ ಆಗಿರುತ್ತೆ. ಹಾಗೇನೆ ಈ ಸಿಂಗಲ್ ಪ್ಯಾಕ್ ಇದೆಯಲ್ಲ, ಇಲ್ಲೂ ಸಹ ನಮಗೆ ಯಾವುದೇ ರೀತಿ ಓಪನ್ ಇಲ್ಲ. ಸೊ ಇದನ್ನ ಸ್ವಲ್ಪ ಟೈಟ್ ಆಗಿ ಓಪನ್ ಮಾಡಬೇಕಾಗತ್ತೆ, ಯಾಕಂದ್ರೆ ಸ್ವಲ್ಪ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರದು. ಈಗ ಈ ಫಸ್ಟ್ ಲೇಯರ್ ನೋಡಿ, ಇದು ಪೇಪರ್, ಪೇಪರ್ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಸಹ ನಾನು ಈ ಟ್ರೈ ಮೇಲೆ ಹಾಕ್ತೀನಿ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ. ಕೆಲವೊಂದು ಆಡ್ ನೋಡಿರ್ಬೋದು ನೀವು, ಒಂದು ಪ್ಯಾಡ್ ನ ತೆಗೆದು ಸ್ವಿಮ್ಮಿಂಗ್ ಪೂಲ್ ಹಾಕಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಫುಲ್ ಡ್ರೈ ಆಗುತ್ತೆ ಅಂತ ನಾವು ನೋಡಿದೀವಿ. ಈಗ ನೋಡೋಣ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಡ್ರೈ ಆಗುತ್ತೆ ಅಂತ. ಸ್ನೇಹಿತರೆ ಇದ್ರ ವಿಶೇಷತೆ ಏನಂದ್ರೆ, ಇದು ನೋಡಿ ಪ್ಯಾಡ್ ಸ್ಟ್ರೈಟ್ ಆಗಿದೆ ಅಲ್ವಾ, ಫುಲ್ ಸ್ಟ್ರೈಟ್ ಇದೆ. ಸೊ ಈ ಪ್ಯಾಡ್ ನೋಡಿ, ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಬಂದು ಹಿಂದೆ ಶೇಪ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಕುತ್ಕೋಬೇಕಾದ್ರೆ, ಎದ್ದೋಡ್ಬೇಕಾದ್ರೆ ಅಥವಾ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಲೀಕೇಜಸ್ ಆಗಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಹಿಂದೆನೂ ಸಹ ಕವರ್ ಆಗೋ ತರ ಸ್ಮಾರ್ಟ್ ಆಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಡಾಕ್ಟರ್ ಹೇಳೋ ಪ್ರಕಾರ, ಒಂದು ಹೆಲ್ದಿ ಒಂದು ವುಮನ್ ಒಂದು 60-70 ml ಅವ್ರಿಗೆ ಬ್ಲೀಡಿಂಗ್ ಆಗುತ್ತೆ ಅಂತ ಡಾಕ್ಟರ್ ಪ್ರಕಾರ ಹೇಳ್ತಾ ಇದಾರೆ. ಸೊ ನಾನೀಗ ಈ ಮಾರ್ಕೆಟ್ ಪ್ಯಾಡ್ ಇದೆಯಲ್ಲ, ಈ ಮಾರ್ಕೆಟ್ ಪ್ಯಾಡ್ ಅಲ್ಲಿ ಒಂದು 60 ml ವಾಟರ್ ನ ಹಾಕ್ತಾ ಇದ್ದೀನಿ ನೋಡಿ. ಸೊ ಈ ಸ್ವಿಮ್ಮಿಂಗ್ ಪೂಲ್ ಹೇಳದಲ್ಲ ಅದು ಯಾವ ರೀತಿ ಅಂತ ಈಗ ನೋಡೋಣ. 60 ml ವಾಟರ್ ನ ಹಾಕ್ತಾ ಇದ್ದೀನಿ. ಸೊ ಡಾಕ್ಟರ್ ಹೇಳೋ ಪ್ರಕಾರ 2 hours ಒಂದ್ಸಲಿ ಪ್ಯಾಡ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ನಾನ್ ನೋಡ್ದಂಗೆ 90% ಯಾವುದೇ ಹೆಂಗಸರು ಹೆಣ್ಮಕ್ಳು ಪ್ಯಾಡ್ ಅನ್ನ 2 hours ಒಂದ್ಸಲಿ ಚೇಂಜ್ ಮಾಡಲ್ಲ. ಸೊ ಹಾಗೆ ಈ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೂ ಸಹ ನಾನು 60 ml ನೀರನ್ನ ಹಾಕ್ತಾ ಇದ್ದೀನಿ. ಸೊ ಯಾರು ನಾವು 2 hours ಚೇಂಜ್ ಮಾಡಲ್ಲ, ಯಾವಾಗ ಚೇಂಜ್ ಮಾಡ್ತೀವಿ, ಇರಿಟೇಷನ್ ಆಗಿ ಹಿಂಸೆ ಆಗಿ ನಡೆಯಕ್ಕಾಗದೆ ತುಂಬಾ ಇರಿಟೇಷನ್ ಆದಾಗ ಮಾತ್ರ ನಾವು ಇದನ್ನ ಚೇಂಜ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾನೀಗ ಇಲ್ಲಿ 60 ml ಹಾಕಿದ್ದೀನಿ, ಮತ್ತೆ ಇಲ್ಲಿ 60 ml ಹಾಕಿದೆ, ಮತ್ತೆ ಇದರಲ್ಲಿ ನಾನು ಇನ್ನೊಂದು 30 ml ವಾಟರ್ ನ ಹಾಕ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದು ಅಬ್ಸರ್ವ್ ಮಾಡುತ್ತೆ ಅಂತ ನೋಡೋಣ. ನೋಡಿ ಈ ರೀತಿ ಹಾಕಿದ್ದೀನಿ. ಸೊ ಮೇಡಮ್ ಅವರಿದ್ದಾರೆ. ಸೊ ಮೇಡಮ್ ನಮಸ್ತೆ. ಸೊ ಮೇಡಮ್ ಹತ್ರ ಒಂದು ಟೆಸ್ಟ್ ಮಾಡಿಸೋಣ. ಸೊ ಮೇಡಮ್, ಎರಡು ಕೈಗಳನ್ನ ಹಿಂಗಿಟ್ಬಿಟ್ಟು ನೋಡಿ, ನಾನೊಂದ್ಸರಿ ತೋರಿಸ್ತೀನಿ ನೋಡಿ, ಕಾಣುತ್ತಾ ಸ್ವಲ್ಪನೂ ನೀರಿಲ್ಲ. ಮೇಡಮ್ ನೀವು ಎರಡೂ ಕೈಗಳನ್ನ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಮೇಡಮ್. ಯಾವುದು ಡ್ರೈ ಇದೆ ಮೇಡಮ್? ಇದು ಫೋಮ್, ಇದು ಡ್ರೈ ಇದೆ. ಹಾ, ಟಿವಿನಲ್ಲಿ ತೋರಿಸೋದಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ, ಸ್ವಿಮ್ಮಿಂಗ್ ಪೂಲ್ ಹಾಗೆ ಇದೆ, ಎಲ್ಲೂ ಡ್ರೈ ಆಗಿಲ್ಲ. ಅವ್ರು ಹೇಳಿದ್ ಕರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತ, ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಈಗ ಇದ್ರ ಒಳಗಡೆ ಏನಿದೆ ಅಂತ ನೋಡೋಣ. ಯಾವ ಹೆಣ್ಮಕ್ಳು ಇದುವರೆಗೂ ಸಾಹಸ ಮಾಡಿರಲ್ಲ, ಯಾಕಂದ್ರೆ ತಂದು ಬಚ್ಚಿಡಕ್ಕೆ ನಾವು ಕಾಯ್ತಾ ಇರ್ತೀವಿ. ಪ್ಯಾಡ್ಸ್ ಅನ್ನ ಯಾವಾಗ ಬಚ್ಚಿಟ್ರಿ ಅಲ್ವಾ ಮೇಡಮ್, ಪ್ಯಾಡ್ ಬಚ್ಚಿಟ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಸೊ ಇವತ್ತು ಇದಕ್ಕೆ ನಾನೊಂದು ಆಪರೇಷನ್ ಮಾಡ್ತಾ ಇದ್ದೀನಿ, ಹೆಂಗೆ ಬ್ಯಾಡ್ ಕ್ವಾಲಿಟಿ ಅಂತ ಚೆಕ್ ಮಾಡೋಣ. ಸೊ ಈ ಮಾರ್ಕೆಟ್ ಪ್ಯಾಡಲ್ಲಿ 4 layers ಇರುತ್ತೆ. ಸೊ ಈ ಲೇಯರ್ ಬೈ ಲೇಯರು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಓಕೆ, ಇದು ಫಸ್ಟ್ ಲೇಯರ್ ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಲೇಯರು. ಸೊ ಇದು ಎಷ್ಟು ಗಟ್ಟಿ ಪ್ಲಾಸ್ಟಿಕ್ ಇದೆ ಅಂದ್ರೆ ಮೇಡಮ್ ಮುಟ್ ನೋಡಿ, ಸ್ಮೂತ್ ಆಗಿದೆಯಾ? ಹಾಳಾಗಿದೆ, ತುಂಬಾ ಹಾರ್ಡಾಗಿದೆ, ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ. ಇದೇನಪ್ಪಾ ಅಂದ್ರೆ ಇದರ ವಿಶೇಷತೆ ಏನಂದ್ರೆ,
ಇದರ ಮೇಲೆ ಏನಾದರೂ ಬ್ಲಡ್ ಲೀಕ್ ಆದಾಗ ಇದರಲ್ಲಿ ಡಯಾಕ್ಸಿನ್ ಅಂತ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ಹೀಟ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಯಾಸ್ ಏನಾಗುತ್ತೆ, ಎಲ್ಲೂ ಹೋಗಕ್ಕೆ ಜಾಗ ಇರಲ್ಲ, ನಾವು ಪ್ಯಾಕ್ ಆಗಿರ್ತೀವಲ್ಲ ಒಂದು 5 ದಿವಸ, ಮತ್ತೆ ಗರ್ಭಕೋಶದ ಒಳಗಡೆನೆ ಸಹ ಈ ಡಯಾಕ್ಸಿನ್ ಗ್ಯಾಸ್ ಹೋಗೋದ್ರಿಂದ ಗರ್ಭಕೋಶದಲ್ಲಿ ಗುಳ್ಳೆಗಳು, ಗರ್ಭಕೋಶದಲ್ಲಿ ಗೆಡ್ಡೆ, ಕ್ಯಾನ್ಸರ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಬರೋದು ಇದರಿಂದ. ಇದು ನೋಡಿ ಎಷ್ಟು ಪ್ಲಾಸ್ಟಿಕ್ ಹೇಗಿದೆ ನೋಡಿ. ಇದರ ವಿಶೇಷತೆನೇ ಅದೇ, ಇದ್ರ ಮೇಲೆ ಬ್ಲಡ್ ಬಿದ್ದಾಗ ಡಯಾಕ್ಸಿನ್ ಪ್ರೊಡ್ಯೂಸ್ ಆಗಿ ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಯಾಕೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ, ಈಗ ನಾರ್ಮಲ್ ಆಗಿ ಒಂದು 3 ಡೇಸ್ ಬ್ಲೀಡಿಂಗ್ ಆದ್ರೆ ಪ್ಯಾಡ್ಸ್ ನ ಕಮ್ಮಿ ಯೂಸ್ ಮಾಡ್ತೀವಲ್ವಾ, ದಿನಕ್ಕೆ ಒಂದೆರಡು ಪ್ಯಾಡ್ ಯೂಸ್ ಮಾಡೋ ಜಾಗದಲ್ಲಿ. ಈ ರೀತಿ ಆದಾಗ ದಿನಕ್ಕೆ 4 ಪ್ಯಾಡ್ ಯೂಸ್ ಮಾಡ್ತೀವಿ. ಹಾಗೇನೆ 3 ಡೇಸ್ ಇರುವಂತ ಪೀರಿಯಡ್ಸ್ ನಮ್ಗೆ 6 ಡೇಸ್ ಆಗಕ್ಕೆ ಕಾರಣ ಏನಂದ್ರೆ ಈ ಡಯಾಕ್ಸಿನ್ ಅನ್ನೋ ಒಂದು ಗ್ಯಾಸ್ ಹೀಟ್ ಫಾರ್ಮ್ ಆಗಿ ನಮ್ಗೆ ಆತರ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಏನೋ ಟೆಕ್ನಾಲಜಿ ಅಂತ ಹೇಳ್ತಾರೆ, ಇದರಲ್ಲಿ ಯಾವ ಟೆಕ್ನಾಲಜಿ ಇಲ್ಲ, ನೀವು ಬೇಕಾದ್ರೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಬಹುದು. ಈ ರೀತಿ ಇದೊಂದು ಲೇಯರ್ ಇದೆ. ನೆಕ್ಸ್ಟ್ ಮೂರನೇ ಲೇಯರ್ ಬಂದು ಇದು ಒಂದು ಫ್ಯಾಕ್ಟರಿಯ ಒಂದು ಸಿಂಥೆಟಿಕ್ ಜೆಲ್ ಅಷ್ಟೇ. ನೋಡಿ, ನಾನು 60 ml ವಾಟರ್ ಹಾಕಿದ್ದೀನಿ, ನೋಡಿ ಕಾಣಿಸ್ತಿದ್ಯಾ. ಸೊ ನೀರು ಹಾಗೆ ಇದೆ, ಎಲ್ಲೂ ಅಬ್ಸರ್ವ್ ಮಾಡಿಲ್ಲ. ಮತ್ತೆ ನಾನು ಇದನ್ನ ಒಂದು 30 ml ವಾಟರ್ ಅಲ್ಲಿ ಮತ್ತೆ ನಾನು ಹಾಕ್ತಾ ಇದ್ದೀನಿ. ಯಾವ್ದನ್ನ, ನಮ್ಮ ಸ್ವಿಮ್ಮಿಂಗ್ ಪೂಲ್ನ. ಇದು ಕೊನೆಯ ಲೇಯರು, ಅಗೇನ್ ಪ್ಲಾಸ್ಟಿಕ್. ನೋಡಿ ಕಾಣುತ್ತಾ ಮೇಡಮ್, ನೋಡಿ ಇಷ್ಟು ಪ್ಲಾಸ್ಟಿಕ್ ಇದೆ. ಸೊ ಏನು, ಮೇಲ್ಗಡೆ ಒಂದು ಪ್ಲಾಸ್ಟಿಕ್, ಕೆಳಗಡೆ ಒಂದು ಪ್ಲಾಸ್ಟಿಕ್, ಮಧ್ಯೆ ಒಂದು ಸಿಂಥೆಟಿಕ್ ಜೆಲ್. ಅಂದ್ರೆ 5 ದಿನ ಈ ಪ್ಲಾಸ್ಟಿಕ್ ಅಲ್ಲಿ ನಮ್ಮ ಹೆಣ್ಮಕ್ಳು ಪ್ಯಾಕ್ ಆಗಿರೋದ್ರಿಂದನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಗರ್ಭಕೋಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಇವೆಲ್ಲ ಆಗ್ತಾರೆ ಸಮಸ್ಯೆ. ಬಂದು ಪ್ಲಾಸ್ಟಿಕ್, ನಮ್ಗೊಂದು ತರಕಾರಿ ತಗೊಂಡ್ರೆ ಪ್ಲಾಸ್ಟಿಕ್ ಕೊಡಲ್ಲ ಸ್ನೇಹಿತರೆ, ತರಕಾರಿ ತಗೊಂಡ್ರೆ ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ 5000 ದಂಡ ಅಂತಾರೆ, ಬಟ್ ನಮ್ಮ ಹೆಣ್ಮಕ್ಳು ಮಾತ್ರ 5 ದಿವಸ 6 ದಿವಸ ಪ್ಯಾಕ್ ಆಗಿರ್ತಾರೆ. ಇದ್ರ ಬಗ್ಗೆ ಯಾರು ಫೈನ್ ಆಗ್ತಾ ಇಲ್ಲ, ಯಾರು ಗಲಾಟೆ ಮಾಡ್ತಿಲ್ಲ. ಸೊ ಈಗ ಫೋಹೋವೆ ಕಂಪನಿಯ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನ ಆಪರೇಷನ್ ಮಾಡೋಣ. ಇದ್ರೊಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಇದರಲ್ಲಿ ಟೋಟಲು 8 ಲೇಯರ್ ಇರುತ್ತೆ. ಸೊ ಲೇಯರ್ ಬೈ ಲೇಯರ್ ನಾವು ಓಪನ್ ಮಾಡಿ ತೋರಿಸ್ತೀನಿ. ಸೊ ಈಗ ನಮ್ಮ ಫೋಹೋವೆಯ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನ ನೋಡೋಣ. ಸೊ ಇದನ್ನ ನಾ ಕಟ್ ಮಾಡಿದ್ದೀನಿ. ಇದರಲ್ಲಿ ಏನಿದೆ ಅಂತ ನೋಡೋಣ. ಇದು ಸೊ ಇದು ಈ ಪ್ಯಾಡಿನ ಫಸ್ಟ್ ಲೇಯರು. ಇದು ಬಂದು ಸರ್ಜಿಕಲ್ ಕಾಟನ್ ಅಂತಾರೆ, ಆಪರೇಷನ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಈ ರೀತಿ ಸರ್ಜಿಕಲ್ ಕಾಟನ್ ಯೂಸ್ ಮಾಡಿದ್ದಾರೆ. ಈ ಲೇಯರ್ ಬಂದು ನಮ್ಮ ಸ್ಕಿನ್ಗೆ ಟಚ್ ಆಗುತ್ತೆ, ಯಾಕೆಂದ್ರೆ ನೀವು ಗೊತ್ತಿರ್ಬೋದು ಆ ಜಾಗದಲ್ಲಿ ಯಾಕೆ ನಮ್ಗೆ ಕಪ್ಪಾಗುತ್ತೆ, ಪಿಂಪಲ್ಸ್ ಬರುತ್ತೆ, ಇರಿಟೇಷನ್ ಆಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಆತರ ತೊಂದರೆ ಬರುತ್ತೆ. ಇದು ನೋಡಿ, ಇದು ಸರ್ಜಿಕಲ್ ಕಾಟನ್. ಮೊಟ್ಟ ನೋಡಿ ಮೇಡಮ್ ಹೇಗಿದೆ, ಫೀಲ್ ಹೇಗಿದೆ, ಸಾಫ್ಟ್ ಸಾಫ್ಟ್ ಇದೆಲ್ಲ. ಇಟ್ಸ್ ಎ ಕಾಟನ್ ಫಸ್ಟ್ ಲೇಯರ್, ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಲೇಯರು ಹೇಗೆ ಮತ್ತೆ ಕಾಟನ್ ಕೊಟ್ಟಿದ್ದಾರೆ ನೋಡಿ. ಇದನ್ನ ಈ ರೀತಿ ಪಿಂಚ್ ಮಾಡಬಹುದು. ಸೊ ಇದ್ರ ವಿಶೇಷತೆ ಏನಂದ್ರೆ, ಇದನ್ನ ಕಮೋಡಲ್ ಹಾಕಿ ಫ್ಲಶ್ ಮಾಡಿದ್ರೆ ಅದು ಪೀಸ್ ಪೀಸ್ ಆಗಿ ಕರ್ಗು ಹೋಗ್ಬಿಡುತ್ತೆ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಇರುವಂತ ವಿಚಾರ ಏನಂದ್ರೆ, ಇದು ಒಂದು ಚಿಪ್, ಇದು ಆಂಟಿ ರೇಡಿಯೇಷನ್ ಚಿಪ್, ನ್ಯಾನೋ ಚಿಪ್ ಅಂತ ಹೇಳ್ತಾರೆ, ಆಕ್ಟಿವ್ ಅಯಾನ್ ಅಂತ ಹೇಳ್ತಾರೆ. ಇದ್ರ ವಿಶೇಷತೆ ಏನಂದ್ರೆ, ಇದು ಕೋಟ್ಯಾಂತರ ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಚಿಪ್ ಗಿದೆ. ಇದನ್ನ ನಮ್ಮ ಪ್ಯಾಡ್ ಅಲ್ಲಿ ಸ್ಮಾರ್ಟ್ ಆಗಿ ಯೂಸ್ ಮಾಡಿದರೆ ಇದೇನಾಗುತ್ತೆ ಅಂದ್ರೆ, ಇದರ ಮೇಲೆ ಬ್ಲಡ್ ಫ್ಲೋ ಆದಾಗ ಇಮಿಡಿಯೇಟ್ ಆಗಿ ಆ ಬ್ಲಡ್ ಅನ್ನ ಹೀರ್ಕೊಂಡು ಒಂದು ತೇವಾಂಶವನ್ನ ಕೊಡುತ್ತೆ, ಮತ್ತೆ ಹಾಗೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಸ್ ನ ಕಿಲ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಮತ್ತೆ ನಮ್ಗೆ ಬ್ಲೀಡಿಂಗ್ ಏನಿರುತ್ತಲ್ಲ ಅದು 3 ಡೇಸ್ ಅಂದ್ರೆ 3 ಲೇಯರ್ಸ್ ಗೆ ಕಂಪ್ಲೀಟ್ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಬ್ಲೀಡಿಂಗ್ ಆಗೋದು, ಪಿ ಸಿ ಓ ಡಿ ಸಮಸ್ಯೆ ಬರೋದು ಮಾಡಲ್ಲ, ಯಾಕಂದ್ರೆ ಈ ಚಿಪ್ ಆ ರೀತಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಕಾಪಾಡೋ ಶಕ್ತಿ ಈ ಒಂದು ಆಕ್ಟಿವ್ ಅಯಾನ್ಗಿದೆ. ಇದನ್ನ ಹಾಗೇನೆ ಈ ಗ್ಯಾಂಗ್ರೀನ್ ಪೇಷಂಟ್ ಇರುತ್ತಲ್ಲ, ಶುಗರ್ ಇಂದ ಗ್ಯಾಂಗ್ರೀನ್ ಆಗಿರುತ್ತಲ್ಲ ಅಂತ ಪೇಷಂಟ್ ಗೆ ನಾವು ಇದನ್ನ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ, ಇದನ್ನ ಫೋಲ್ಡ್ ಮಾಡಿ ಡ್ರೆಸ್ಸಿಂಗ್ ಮಾಡಿದ್ರೆ ಅಲ್ಲಿರುವಂತ ಕೋಟ್ಯಾಂತರ ಬ್ಯಾಕ್ಟೀರಿಯಾಸ್ ಅಲ್ವಾ, ಆ ಹುಳ ಎಲ್ಲ ಬ್ಯಾಕ್ಟೀರಿಯಾಸ್ ಅಲ್ವಾ, ಸೊ ಅದು ಸಹ ಈ ಆಂಟಿ ಆಯಿನ್ ಇಂದ ಆ ಬ್ಯಾಕ್ಟೀರಿಯಾಸ್ ಸಹ ಕಿಲ್ ಆಗಿ ಅವ್ರಿಗೆ ನಾರ್ಮಲ್ ಆಗುವಂತ ಚಾನ್ಸ್ ಇದೆ. ಹಾಗೇನೆ ನಮ್ಗೆ ಏನಾರ ಹಲ್ ನೋವಿದ್ದಾಗ ಇದನ್ನ ನಾವು ಫೋಲ್ಡ್ ಮಾಡಿ ಬಾಯಲ್ಲೂ ಸಹ ಚೀವ್ ಮಾಡಬಹುದು, ಈಟಬಲ್ ಇದು ಆತರ ಇರುತ್ತೆ. ಹಾಗೆ ಮತ್ತೆ ಮಕ್ಕಳಿಗೆ ಶೂ ಸಾಕ್ಸ್ ಎಲ್ಲ ಒಂದು ವಾರದ ವಾಶ್ ಮಾಡಕ್ ಆಗಲ್ಲ, ಸ್ಮೆಲ್ ಬರುತ್ತೆ ಅಂದಾಗ್ಲೂ ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಮಾಸ್ಟರ್ ಪೀಸ್ ಅಂದ್ರೆ ಈ ಚಿಪ್ಪು. ಸೊ ನಾನ್ ತೋರಿಸ್ತಿರೋಂತ ಈ ಪ್ಯಾಡ್ ಏನಂದ್ರೆ, ಹಳೆ ಕಾಲದಲ್ಲಿ ನಾವೇನ್ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದೀವಲ್ಲ, ಅದೇ ರೀತಿ ಕಾಟನ್ ಬಟ್ಟೆಗಳ ಜೊತೆ ಸ್ಮಾರ್ಟ್ ಆಗಿ ಒಂದು ಚಿಪ್ ಅನ್ನ ಇಟ್ಟು ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಯೂಸ್ ಮಾಡೋರೆಲ್ಲ ತುಂಬಾ ಖುಷಿ ಪಡ್ತಾ ಇದಾರೆ, ಅದೇ ಇದರ ವಿಶೇಷತೆ. ಸೊ ಹಾಗಿದು 4ನೇ ಲೇಯರು. ಇಲ್ಲಿ ನೋಡಿ,
ಒಂದು ಸಣ್ಣ ಸಣ್ಣ ರಂಧ್ರಗಳು ಕಾಣುತ್ತೆ. ಇದೇನಂದ್ರೆ ಆಕ್ಸಿಜನ್ ಫ್ಲೋ ಆಗೋಕ್ಕೋಸ್ಕರ ಈ ರೀತಿ ರಂಧ್ರಗಳಿದೆ. ಇದು ಸಹ ನೋಡಿ ಕಾಟನ್. ಈ ರೀತಿ ಪ್ಲಾಸ್ಟಿಕ್ ಆದ್ರೆ ಈ ರೀತಿ ನಾವು ಹರಿಯಕ್ಕೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್ ಐದನೇದು, ಇಲ್ಲಿ ಈ ಪ್ಯಾಡ್ ಅಲ್ಲಿ ವಿಶೇಷತೆ ಬಂದು ನಮ್ಮ ಒಂದು ಚಿಪ್ಪು, ಅದರ ಜೊತೆಗೆ ಇದೊಂದು ಜೆಲ್ ಇದೆ ಫ್ರೆಂಡ್ಸ್. ಈ ಜೆಲ್ ಏನಪ್ಪಾ ಅಂದ್ರೆ ಬಾಳೆ ದಿಂಡು, ಬನಾನಾ ಸ್ಟೆಮ್, ಬಾಳೆ ದಿಂಡು ಮತ್ತೆ ಆರ್ಗ್ಯಾನಿಕ್ ಅಲೋವೆರಾ ಯೂಸ್ ಮಾಡಿರ್ತಕ್ಕಂತ ಒಂದು ಜೆಲ್ಲು. ಮೇಡಮ್ ಇದನ್ನ ಟಚ್ ಮಾಡಿ ನೋಡಿ, ಈ ತರ ಮುಟ್ಟು ನೋಡಿ ಹೇಗಿದೆ, ಬಿಸಿ ಇದೆಯಾ, ತಣ್ಣಗಿದೆ, ಕರೆಂಟ್ ತಣ್ಣಗಿದೆ, ಹಾ ಐಸ್ ಕ್ಯೂಬ್ಸ್ ತರ ಇದೆಯಾ ಇದೆ ನೋಡಿ, ಇಷ್ಟು ಕೂಲ್ ಆಗಿದೆ ಮೇಡಮ್. 120 ml ನೀರ್ ಹಾಕಿದೀನಿ, ಎಲ್ಲೂ ಸಹ ತೇವಾಂಶ ಇದೆಯಾ ಮೇಡಮ್, ನೀರಿದೆಯಾ ನೋಡಿ, ಎಲ್ಲೂ ಸಹ ನಮ್ಗೆ ನೀರ್ ಕಾಣ್ತಾ ಇಲ್ಲ ನೋಡಿ, ನೀರಿದ ಒಂದೇ ಸಲ ಬಿದೋಗುತ್ತೆ, ಬೀಳ್ತಾ ಇಲ್ಲ ನೋಡಿ. ಸೊ ಈ ರೀತಿ ತೇವಾಂಶವನ್ನ ಹಿಡಿದಿಟ್ಕೊಂಡಿದೆ ಇದು. ಈ ರೀತಿ ನಾವು ಮತ್ತೆ ನೀರಲ್ಲೂ ಸಹ ಇದನ್ನ ಟೆಸ್ಟ್ ಮಾಡಿ ನೋಡ್ಬೋದು. ಇದ್ರ ವಿಶೇಷತೆ ಏನಂದ್ರೆ ಇದು ಟ್ಯಾನ್ ರಿಮೂವರ್ ಆಗೋಕ್ಕೂ ಸಹ ಕೆಲಸ ಮಾಡುತ್ತೆ. ಒಂದ್ ಸ್ವಲ್ಪ ತಗೊಂಡು ನಿಮ್ ಕೈನಲ್ಲಿ ತಗೊಳ್ಳಿ ಮೇಡಮ್, ಒಂಚೂರು ತಗೊಂಡು ನಿಮ್ ಕೈನಲ್ಲಿ ಈ ರೀತಿ ರಬ್ ಮಾಡಿ, ಒಂದು 30 ಸೆಕೆಂಡ್ಸ್ ನಾವ್ ಈ ರೀತಿ ರಬ್ ಮಾಡೋದ್ರಿಂದ, ಇದು ಪ್ಯೂರ್ ಅಲೋವೆರಾ ಇರೋದ್ರಿಂದ ನಿಮ್ಗೆ ಟ್ಯಾನ್ ರಿಮೂವ್ ಆಗತ್ತೆ. ಸೊ ನಿಮ್ಮ ಕೈಗಳನ್ನ ಈ ರೀತಿ ನೋಡ್ಕೋಬಹುದು ಫ್ರೆಂಡ್ಸ್, ಒಂದು ಕೈ ಡ್ರೈ ಇದೆ, ಇದು ತೇವಾಂಶ ಇದೆ. ಹಾಗೆ ಇದನ್ನು ಮುಖಕ್ಕೂ ಸಹ ಹಚ್ಕೋಬಹುದು, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅಲೋವೆರಾ ಇದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನೀವು ಒಂದ್ ವಾರ ಮನೇಲಿ ಇರಲ್ಲ, ಎಲ್ಲಾದ್ರೂ ಹೊರಗೆ ಹೋಗ್ತೀರ ಅಂದ್ರೆ ಗಿಡಗಳಿಗೂ ಸಹ ಹಾಕ್ಬೋದು. ಹಾಗೆ ನೋಡಿ ಮತ್ತೆ ನಾನು ಇದನ್ನ ಒಂದು 30 ml ವಾಟರ್ ಅಲ್ಲಿ ಹಾಕ್ತಾ ಇದ್ದೀನಿ. ಆಲ್ರೆಡಿ 120 ml ನೀರ್ ಹಾಕಿದೀನಿ, ಮತ್ತೆ ಸಹ ಹಾಕ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಇದು ಇದರ ಸ್ಪೆಷಾಲಿಟಿ. ಸೊ ಇದನ್ನ ಯಾಕೆ ನಾವು ಮುಟ್ಟು ತೋರಿಸ್ತೀವಿ ಅಂದ್ರೆ, ಪೀರಿಯಡ್ಸ್ ಟೈಮ್ ಅಲ್ಲಿ ನಮಗ್ ತುಂಬಾ ಹಿಂಸೆ ಆಗೋದು ಆ ಹೀಟ್ ಆಗಿರುತ್ತೆ, ನಡಿಯಕ್ ಆಗಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ. ಯಾವಾಗ ನಾವು ಅದನ್ನ ಮುಟ್ತೀವಲ್ಲ ಮೇಡಮ್, ನಮ್ ಪೀರಿಯಡ್ಸ್ ನೆನಪಾಗುತ್ತೆ, ಹೌದಲ್ಲ ನಾವ್ ಎಷ್ಟು ಕಷ್ಟ ಪಡ್ತೀವಿ, ಎಷ್ಟು ಆರಾಮ ಇದೆ, ಕೂಲ್ ಆಗಿ ಅಂತ ನಮ್ಗೆ ಅನ್ಸುತ್ತೆ. ಸೊ ಹಾಗೆ ನೆಕ್ಸ್ಟ್ ಲೇಯರ್ ಇದೆ, ಪ್ರತಿಯೊಂದು ಲೇಯರು ಕಾಟನ್ ಇರುತ್ತೆ ನೋಡಿ, ಮತ್ತೆ ಅಗೇನ್ ಕಾಟನ್. ಈ ರೀತಿ ಇರುತ್ತೆ. ಸೊ ನಮ್ಮ ಲಾಸ್ಟ್ ಲೇಯರ್, ಇದು ಕೊನೆಯ ಲೇಯರ್ ಇದೆ, ಇದು ನೋಡಿ, ಇದು ಒಂದು 80% ಸಿಲ್ಕ್ 20% ಕಾಟನ್ ಇಂದ ಮಾಡಿರುವಂತ ಮೆಟೀರಿಯಲ್ ನೋಡಿ ಯಾವ ರೀತಿ ಇದೆ. ಹಾಗೆ ಇದಕ್ಕೆ ಇದನ್ನ ಯೂಸ್ ಮಾಡಿದಾಗ ನಮ್ಮ ಬಟ್ಟೆನೂ ಸಹ ಹಾಳಾಗಲ್ಲ, ಬಟ್ಟೆನೂ ಸಹ ಹೈಜೀನಿಕ್ ಆಗಿರುತ್ತೆ. ಸೊ ಈ ರೀತಿ ಇದು 8ನೇ ಲೇಯರು ಟೋಟಲ್, ನಮ್ಮ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ 8 ಲೇಯರ್ನ ಕಾಟನ್ ಅನ್ನ ವಿಧ ವಿಧವಾಗಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಚಿಪ್ ಅನ್ನು ಸಹ ಇಟ್ಟಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ನೋಡೋಣವಾ, ಮಾರ್ಕೆಟ್ ಪ್ಯಾಡ್ ನ ಸ್ವಿಮ್ಮಿಂಗ್ ಪೂಲ್ ಹಾಗೆ ಇದೆಯಾ, ಸ್ವಿಮ್ಮಿಂಗ್ ಪೂಲ್ ತರನೇ ಇದೆಯಾ. ಓಕೆ, ನಮ್ಮ ಈ ಫೋಹೋವೆ ಈ ಸ್ವಿಮ್ಮಿಂಗ್ ಪೂಲ್ ಏನಾಗಿದೆ ಅಂತ ನೋಡೋಣ ನೋಡಿ ನೋಡಿ ಮೇಡಮ್, ಐಸ್ ಕ್ಯೂಬ್ಸ್ ಐಸ್ ತರ ಇಲ್ವಾ, ತಿನ್ನೋಣ ಅನಿಸ್ತಾ ಇದೆ. ಸೊ ಈ ರೀತಿ 120 ml ವಾಟರ್ ಹಾಕಿ ಮತ್ತೆ 130 ml ವಾಟರ್ ಹಾಕಿದ್ರು ಇದು ಈ ರೀತಿ ತೇವಾಂಶನ ಎಳೆದಿಟ್ಕೊಳ್ತಾ ಇದೆ. ಇದು ನಮ್ಮ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ವಿಶೇಷತೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ ಪ್ಯಾಕೆಟ್ ಅಲ್ಲಿ ಪ್ರತಿಯೊಂದು ಪ್ಯಾಕೆಟ್ ಅಲ್ಲೂ ಕಟ್ ಮಾಡಿ, ಹಾಗೇನೆ ಈ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದು ಪ್ರತಿ ಪ್ಯಾಕೆಟ್ ಅಲ್ಲೂ ಒಂದು ವೆಜಿನಾ ಟೆಸ್ಟ್ ಅಂತ ಒಂದು ವೆಜಿನಾ ಟೆಸ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಈಗ ಲೇಡೀಸ್ ಯೂಶಲಿ ನಾವು ಹೊರಗಡೆ ಎಲ್ಲಾದ್ರೂ ಹೋದಾಗ ವಾಶ್ರೂಮ್ ಹೋಗಲ್ಲ, ಯಾಕಂದ್ರೆ ಯೂರಿನ್ ಇನ್ಫೆಕ್ಷನ್ ಜೆಂಟ್ಸ್ಗೆನ ಜಾಸ್ತಿ ಲೇಡೀಸ್ಗೆ ಬೇಗ ಆಗೋದು. ಹಾಗಾಗಿ ಎಲ್ಲರೂ ಹೊರಗಡೆ ಹೋದ್ರೂ ಸಹ ನಾವು ವಾಶ್ರೂಮ್ ಹೋಗಲ್ಲ, ಬೆಳಗಿನ ಸಾಯಂಕಾಲ ತನಕ ಅದು ಹಿಂಗೆ ಗೊತ್ತಿರ್ತೀವಿ, ಬಡಪ್ಪ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂತ ಬಹಳಷ್ಟು ಇನ್ಫೆಕ್ಷನ್ಗಳು ಅವಾಗ ಅವಾಗ ಆಗ್ತಾ ಇರುತ್ತೆ, ಪೀರಿಯಡ್ ಮುಂಚೆ ಆಗುತ್ತೆ, ಪೀರಿಯಡ್ಸ್ ಆದ್ಮೇಲೆ ಸಹ ಆಗುತ್ತೆ. ಸೊ ಕಂಪನಿ ನಮಗೆ ನಮ್ಮ ಪ್ರತಿ ತಿಂಗಳ ವೆಜಿನಾ ಟೆಸ್ಟ್ ನಾವೇ ಮಾಡ್ಕೊಳ್ಳೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ನಿಮ್ಗೆ ಯಾವಾಗ ಇರಿಟೇಷನ್ ಹಿಂಸೆ ಆಗತ್ತಲ್ಲ, ಅವಾಗ ಆ ವೆಜಿನಾ ಹತ್ರ ಒಂದು ಆ ಜೆಲ್ ಇರುತ್ತಲ್ಲ, ಅದನ್ನ ನೀವು ಈ ರೀತಿ ತಗೊಂಡು, ನಿಮ್ಗೆ ಈ ಯೆಲ್ಲೋ ಕಲರ್ ಕಾಣ್ತಿದ್ಯಾ, ಯೆಲ್ಲೋ ಕಲರ್ ಸ್ಟ್ರಿಪ್ಗೆ ಟಚ್ ಮಾಡಿ ಒಂದು 10 ಸೆಕೆಂಡ್ ಬಿಟ್ಟು ನೀವು ಈ ರೀತಿ ಕಲರ್ ಮ್ಯಾಚ್ ಮಾಡ್ಬೋದು. ನೀವು ಈ ರೀತಿ ಕಲರ್ ಮ್ಯಾಚ್ ಮಾಡಿದಾಗ ಇದು ಯೆಲ್ಲೋ ಕಲರ್ ಬಂತಂದ್ರೆ ಇನ್ಫೆಕ್ಷನ್ಸ್ ಏನು ಆಗಿಲ್ಲ ಅಂತ ಅರ್ಥ. ಪಕ್ಕದಲ್ಲಿ ಗ್ರೀನ್ ಇದೆ, ಗ್ರೀನ್ ಕಲರ್ ಬಂತಂದ್ರೆ ಲೈಟ್ ಆಗಿ ಇನ್ಫೆಕ್ಷನ್ ಆಗಿದೆ, ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡಬಹುದು. ಸೊ ಲಾಸ್ಟ್ ಅಲ್ಲಿ ಡಾರ್ಕ್ ಗ್ರೀನ್ ಇದೆ, ನೀವು ಇಲ್ಲಿ ಮ್ಯಾಚ್ ಮಾಡಿದಾಗ ಡಾರ್ಕ್ ಗ್ರೀನ್ ಬಂತಂದ್ರೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ನೀವು ಗೈನೋಕಾಲಜಿಸ್ಟ್ ನ ಟೆಸ್ಟ್ ಮಾಡ್ಬೇಕಾಗತ್ತೆ ಅಂತ. ಯಾಕೆ ಅಂದ್ರೆ ಗೈನೋಕಾಲಜಿಸ್ಟ್ ಹತ್ರ ಸುಮ್ನೆ ಹೋಗಕ್ಕೆ 500 ರುಪೀಸ್ ಚಾರ್ಜ್ ಮಾಡ್ತಾರ, ಅದಾದ್ಮೇಲೆ ಅವ್ರು ಕೊಡೋ ಕ್ರೀಮು ಲೋಷನ್ ಅದು ಒಂದು 500 ರೂಪಾಯಿ, 1000 ರುಪೀಸ್ ನಮಗ್ ಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಕಂಪನಿಯವರು ಸ್ಮಾರ್ಟ್ ಆಗಿ
ಪ್ರತಿ ತಿಂಗಳು ನಮ್ಮ ವೆಜಿನಾ ಟೆಸ್ಟ್ ಅನ್ನ ನಾವೇ ಮಾಡ್ಕೊಳಕ್ಕೆ ಈ ರೀತಿ ಒಂದು ಟೆಸ್ಟ್ ಕಾರ್ಡ್ ಅನ್ನು ಪ್ರತಿ ಪ್ಯಾಕೆಟ್ ಅಲ್ಲೂ ಫ್ರೀ ಆಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಸ್ಮಾರ್ಟೇ ಅಲ್ವಾ, ಇಷ್ಟೊಂದೆಲ್ಲ ಫೆಸಿಲಿಟೀಸ್, ಇಷ್ಟೆಲ್ಲ ಹೈಜಿನಿಕ್ ಆಗಿ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಓಕೆ ಸರ್, ನೆಕ್ಸ್ಟ್ ಏನ್ ಹೇಳಬೇಕು ನೋಡಿದ್ರ ಫ್ರೆಂಡ್ಸ್, ಪ್ರತಿ ಪ್ಯಾಕೆಟ್ ಅಲ್ಲಿ ನಮ್ಗೆ ಈ ರೀತಿ ವೆಜಿನಾ ಟೆಸ್ಟ್ ಸಿಗ್ತಾ ಇದೆ. ಈಗ ನಾವು ನೋಡಿದೀವಿ WHO ಪ್ರಕಾರ ಬ್ಯಾಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಏನಂತ ನೀವು ಲೈವ್ ಆಗಿ ನೋಡಿದೀರಾ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ, ಇಷ್ಟು ವರ್ಷ ನಮಗೆ ಗೊತ್ತಿರಲಿಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಏನಂತ ಗೊತ್ತಿರಲಿಲ್ಲ, ಇವತ್ತು ನಮಗೆ ಒಂದು ಪರಿಹಾರ ಸಿಕ್ಕಿದೆ. ಹಾಗೆ ಇದನ್ನ ಗೊತ್ತಾದ್ಮೇಲೆ ನಾವು ಇದನ್ನ ಯೂಸ್ ಮಾಡ್ತಾ ನಮ್ಮ ಏನು ನಮ್ಮ ಸರ್ಕಲ್ ಏನಿದೆ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ದಯವಿಟ್ಟು ಈ ವಿಚಾರವನ್ನ ತಿಳಿಸೋಣ. ಯಾಕಂದ್ರೆ ನಮಗೂ ಮಕ್ಕಳಿದ್ದಾರೆ, ನಾಳೆ ಅವ್ರಿಗೂ ಸಮಸ್ಯೆ ಆಗ್ಬೋದು, ನಾಳೆ ಮಕ್ಕಳಾಗದೆ ಇರಂಗೆ ಪ್ರತಿಯೊಂದು ಗಂಡುಗಾಗ್ಲಿ ಹೆಣ್ಣುಗಾಗ್ಲಿ ಈ ವಿಚಾರ ಎಲ್ಲ ಗೊತ್ತಿರಬೇಕು. ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ಗಂಡು ಹೆಣ್ಣು ಇಬ್ರು ತಿಳ್ಕೊಂಡಿರ್ಬೇಕು. ಈ ಸ್ಮಾರ್ಟ್ ಸ್ಯಾನಿಟರಿ ನಾಪ್ಕನ್ನ ನಾವು ಯೂಸ್ ಮಾಡೋಣ. ಸೊ ಆರೋಗ್ಯದಲ್ಲಿ ಶ್ರೀಮಂತರಾಗೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ನ ನಾವು ಮಾತ್ರ ಇಟ್ಕೊಂಡ್ರೆ ಸಾಲದು, ಎಲ್ಲರಿಗೂ ನಾವು ವಿಚಾರ ತಿಳಿಸ್ಬೇಕು. ಯಾಕಂದ್ರೆ ಇವತ್ತು 4th class 5th class ಮಕ್ಕಳು ಮೆಚೂರ್ಡ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಎರಡವರೆಗೊಂದ್ಸಲಿ ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂತ. ಈ ಸ್ಮಾರ್ಟ್ ಸ್ಯಾನಿಟರಿ ನಾಪ್ಕನ್ನ ಬೆಳಿಗ್ಗೆ 9 ಗಂಟೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರು ಹಾಕೊಂಡು ಮಧ್ಯಾಹ್ನ 3:30 to 4 ಗಂಟೆ ತನಕ ಇದೇ ಪ್ಯಾಡ್ ಅಲ್ಲಿ ಇದ್ರು ಸಹ ಅವ್ರಿಗೆ ಇನ್ಫೆಕ್ಷನ್ಸ್ ಆಗಲ್ಲ. ಸೊ ಸ್ನೇಹಿತರೆ, ದಯವಿಟ್ಟು ಇದೊಂದು ಇದನ್ನ ತಿಳ್ಕೊಂಡ ಮೇಲೆ ನಾವು ಯೂಸ್ ಮಾಡ್ತಾ ನಮ್ಮ ಮನೆ, ನಮ್ಮ ವಠಾರ, ನಮ್ಮ ದೇಶವನ್ನ ಆರೋಗ್ಯದಲ್ಲಿ ಶ್ರೀಮಂತರಾಗಿ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.